ದಲಿತರಿಗೆ ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಮಾಡ್ತೀವಿ ಅಂತ ಮೋಸ ಕಾಂಗ್ರೆಸ್ ಮಾಡ್ತು ಮೀಸಲಾತಿ ಹೆಚ್ಚಳ ಮಾಡಿದ್ದ್ಯಾರು ಬಿ ಜೆ ಪಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಪರಮೇಶ್ವರ್ ಅವ್ರನ್ನ ಸೋಲ್ಸಿದ್ದ್ಯಾರು ಕಾಂಗ್ರೆಸ್ನವ್ರೆ ಹಾಗೇ ಹಾಗೇ ಮುನಿಯಪ್ಪನವ್ರನ್ನ ಸೋಲ್ಸಿದ್ದ್ಯಾರು ಕಾಂಗ್ರೆಸ್ನವರೇ ಇದು ಬಹಿರಂಗವಾಗಿರೋ ಸತ್ಯ ಅಂಗೈ ಹುಣ್ಣಿ ಕನ್ನಡಿ ಹಿಡಿಯಬೇಕಾದ ಅವಶ್ಯಕತೆ ಇಲ್ಲ ಅವರು ಎದೆ ಮುಟ್ಕೊಂಡು ಹೇಳೋದು ಸಾಕು ನಾನೇ ಸೋಲ್ಸಿದ್ದು ನಾನೇ ಸೋಲ್ಸಿದ್ದು ಅಂತ ಸಿದ್ದರಾಮಯ್ಯವ್ರು ಅದೇ ಒಳಗಡೆಯಿಂದನೇ ಕೇಳುತ್ತೆ ಯಾಕೆಂದರೆ ಪರಮೇಶ್ವರವ್ರನ್ನ ಸೋಲ್ಸೋದಕ್ಕೆ ಹಪ್ತ ಯಾರಿಗೆ ಕೊಟ್ಟಿದ್ದರು ಆ ಹಪ್ತ ಕೊಟ್ಟವರೇ ಹೊರಗಡೆ ಹೇಳಿದ್ದಾರೆ ನಾನು ನಮ್ಮನ್ನು ಕಳಿಸಿ ದುಡ್ಡು ಕೊಟ್ಟು ಕಳಿಸಿದರು ಪರಮೇಶ್ವರವ್ರನ್ನ ಸೋಲಿಸಿ ಅಂತ ಹೇಳಿ ಹೇಳಿ ಅದೇ ಜನ ಹೇಳಿದ್ದಾರೆ ಹಾಗಾಗಿ ಆ ಸ್ವಾಭಾವಿಕವಾಗಿರುವಂಥ ಅಸಹನೆ ಆಕ್ರೋಶವಾಗಿ ಪರಿವರ್ತನೆ ಆಗೋದು ಸಹಜವಾಗಿರ್ತಕ್ಕಂಥದ್ದು ಎಷ್ಟು ದಿನ ಒಳಗಡೆ ಇಟ್ಕೊಳೋಕ್ಕಾಗುತ್ತೀ ಸಂಕಟನ ಅವ್ರನ್ನ ಸೋಲಿಸಿದ ಸಂಟನ ಮುನಿ ಮುನಿಯಪ್ಪನವ್ರನ್ನ ಸೋಲಿಸಿದ ಸಂಟನ ಅವ್ರು ಎಷ್ಟು ದಿನ ಒಳಗಡೆ ಇಟ್ಕೊಳಕ್ಕಾಗತ್ತೆ ಸ್ಪೋಟ್ ಆಗಲೇಬೇಕು ಈಗ ಆಗ್ತಾ ಇದೆ ಅಲ್ಲ ಒಂದು ಈಶ್ವರಪ್ಪನವರು ನಮ್ಮ ಪಕ್ಷ ಕಟ್ಟಿದ ನಮ್ಮ ಪಕ್ಷ ಕಟ್ಟಿದ ಹಿರಿಯ ನಾಯಕರಲ್ಲಿ ಒಬ್ಬರು ಈಶ್ವರಪ್ಪನವರು ಅವರಿಗೆ ನೈತಿಕ ಹೊಣೆ ಹೊತ್ತು ಯಾವ ಆರೋಪದ ಮೇಲೆ ಅವರು ರಾಜೀನಾಮೆ ಕೊಟ್ಟರು ತನಿಖೆಯಲ್ಲಿ ಅವ್ರ ಪಾತ್ರ ಇಲ್ಲ ಅಂತ ಸಾಬೀತಾದ ಮೇಲೆ ಸ್ವಾಭಾವಿಕವಾಗಿ ಅವರಿಗೆ ಮಂತ್ರಿ ಸ್ಥಾನ ಅವ್ರು ಕೇಳೋದು ತಪ್ಪಲ್ಲ ಅವ್ರಿಗೆ ಕೊಡಬೇಕಾಗಿತ್ತು ಅವ್ರ ಜಾಗದಲ್ಲಿ ನಾನಿದ್ದರೂ ಕೂಡ ಅದನ್ನೇ ಹೇಳ್ತಿದ್ದೆ ಅದನ್ನೇ ಕೇಳ್ತಿದ್ದೆ ಆದರೆ ಅವ್ರ ಗೌರವಕ್ಕೆ ಯಾವುದೇ ರೀತಿಯ ಉಂಟಾಗಲ್ಲ ನಿನ್ನೆ ಕೋರ್ ಸಮಿತಿಯಲ್ಲೂ ಕಮಿಟಿ ಸಭೆನಲ್ಲೂ ಕೂಡ ಅವರು ಪಕ್ಷದ ಗೆಲುವಿನ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ ಅವ್ರನ್ನ ಅವ್ರು ನಮ್ಮನ್ನ ಯಾವತ್ತಿದ್ರೂ ಅವ್ರು ನಮ್ಮ ಹಿರಿಯ ನಾಯಕರಲ್ಲಿ ಒಬ್ಬರೇ ಅವ್ರ ಗೌರವಕ್ಕೆ ಉಂಟಾಗೋಕ್ಕೆ ಅವಕಾಶ ಕೊಡೋದಿಲ್ಲ ಅವ್ರ ಮಂತ್ರಿಯಾಗಿದ್ದರೆ ಇನ್ನಷ್ಟು ಸಂತೋಷ ಪಡ್ತಿದ್ದ ವ್ಯಕ್ತಿಗಳಲ್ಲಿ ನಾನೂ ಒಬ್ಬ